ಅವ್ರಿನ್ ಡಿವೋರ್ಸ್ ಏನ್ ಹೇಳ್ತಾರೆ, ಒಂದು ವಿಚಿತ್ರವಾಗಿರೋ ಅಭಿಮಾನಿಗಳಂತಿದ್ದಾರಲ್ವಾ, ಅದ್ರ ನಾನು ಒಬ್ಬ. ಗಾಡ್ ಅವರು ನಂಗೆ ತುಂಬಾ ಇಷ್ಟ, ಅವ್ರ ಜೊತೆ ಒಂದಾದ್ರೂ ಮೂವಿ ಮಾಡೇ ಮಾಡ್ತೀನಿ, ಸಾಯೋರ್ಗು ಒಂದಿನ ಅದು ಮಾಡೇ ಮಾಡ್ತೀನಿ, ಆರ್ಟಿಸ್ಟ್ ಆಗಿರಲ್ದೆ ಒಂದು ಫೈಟರ್ ಆಗೂ ಮಾಡೇ ಮಾಡ್ತೀನಿ. ಜೀವನದಲ್ಲಿ ಈಗ ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಏನೊಂದು ಮಾಡ್ಬೇಕು, ಇಲ್ಲ ಹೆಸರು ಮಾಡ್ಬೇಕು, ಇಲ್ಲ ಬೆಳಿಬೇಕು ಅನ್ನೋದು. ಪ್ರಯತ್ನ ಅನ್ನೋದು ಮಾಡದೇ ಇದ್ರೆ ಹೆಂಗೆ? ಪ್ರಯತ್ನ ಮಾಡಿದ್ರೆ ತಾನೇ ಸಿಗಕ್ಕಾಗೋದು. ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ನನಗೂ ಟೈಮ್ ಬರುತ್ತೆ, ಟೈಮ್ ಬರುತ್ತೆ, ಟೈಮ್ ದೇವ್ರನೇ ಬರಲ್ಲ, ಟೈಮ್ ಓಡ್ತಾನೆ ಇರುತ್ತೆ, ಬರೋ ಟೈಮ್ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಹಾಯ್, ಹಲೋ, ನಮಸ್ಕಾರ. SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ನಮ್ಮ ಚಿತ್ರರಂಗ ತಾಯಿಯ ಮಡಿಲು. ಯಾರೇ ಬಂದರೂ ಕೂಡ ಸಣ್ಣ ಮಗುವಿನ ಹಾಗೆ ರಕ್ಷಿಸುತ್ತೆ, ಪೋಷಿಸುತ್ತೆ, ಒಳಗೆ ಹಾಕೊಡುತ್ತೆ, ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದೇ ರೀತಿ ಕಲಾವಿದರು ಕೂಡ ಒಂದೆಲ್ಲ ರೀತಿಯ ಆಸೆಗಳನ್ನು ಹೊತ್ಕೊಂಡು, ನಾನೊಬ್ಬ ಕಲಾವಿದ ಆಗಬೇಕು, ನಾನೇನು ಸಾಧನೆ ಮಾಡಬೇಕು ಚಿತ್ರರಂಗದಲ್ಲಿ ಅಂತ ಹೇಳ್ತಾ ತಮ್ಮ ಕನಸಿನ ಮೂಟೆಗಳನ್ನು ಹೊತ್ಕೊಂಡು ಚಿತ್ರರಂಗಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಒಂದಲ್ಲ ಒಬ್ರು ಈ ಪೋಷಕ ಪಾತ್ರ ಆದರೆ ಖಳನಟ, ಹಾಸ್ಯ ಕಲಾವಿದ, ನಾಯಕ, ನಾಯಕಿ, ಹೀಗೆ ಹಲವಾರು ಪಾತ್ರಗಳು ಅವರನ್ನು ಅರಸಿ ಬರುತ್ತೆ. ಆ ಪಾತ್ರಗಳು ಒಂದೇ ಅಲ್ಲದೆ ವಿಭಿನ್ನ ರೀತಿಯಾದಂತಹ ಪಾತ್ರಗಳನ್ನು ಕಲಾವಿದರು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆಗೆ ಖಳನಟನಾಗಿ ಗುರುತಿಸಿಕೊಂಡಿದ್ದಾರೆ ಗಣೇಶ್ ಅವರು. ಇವರು ಮಂಗಳೂರಿನವರು, ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗಣೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಓಕೆ, ಈ ಚಿತ್ರರಂಗ ನಿಮಗೆ ಯಾವ ರೀತಿ ಇನ್ಸ್ಪೈರ್ ಆಯಿತು? ನೀವು ಹೇಗೆ ನಿಮ್ಮ ಜೀವನ ಈ ಒಂದು ಕಲಾವಿದನಾಗಿ ಗುರುತಿಸಿಕೊಂಡಿದ್ದು? ನನಗೆ ಇಂಟ್ರೆಸ್ಟು ಚಿತ್ರರಂಗದ ಮೇಲೆ ಹೆಂಗೆ ಅಂದರೆ, ದರ್ಶನ್ ಸರ್ ಅಂತ ತುಂಬ ಇಷ್ಟ. ನಾನು ಅವ್ರಿನ್ ಡಿ ವಾಸ್ ಬಿಗ್ ವಿಚ್ ಏನು ಹೇಳ್ತಾರೆ, ಒಂದು ವಿಚಿತ್ರವಾಗಿರೋ ಅಭಿಮಾನಿಗಳಂತಿದ್ದಾರಲ್ವಾ, ಅದ್ರ ನಾನು ಒಬ್ಬ. ತುಂಬ ಖುಷಿಯಾಗುತ್ತೆ ಅವರು ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ. ಅವರಿಂದ ನಾನು ಬಂದಿರೋದು. ಅವ್ರದ್ದೊಂದು ಜೀ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ ಅಂತ ಸ್ಟೋರಿ ನೋಡಿದೆ. ಆ ಸ್ಟೋರಿ ನೋಡಿದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದಿರೋದು. ಸೊ ನಂಗೆ ತುಂಬ ಇಷ್ಟ, ಅವರಿಂದಲೇ ನಾನು ಇಂಡಸ್ಟ್ರಿ ಕಾಲಿಟ್ಟಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ, ಸ್ವಲ್ಪ ಕಲಿಯೋದು ಜಾಸ್ತಿ ಇದೆ ಇಂಡಸ್ಟ್ರಿಯಲ್ಲಿ. ಓಕೆ ಓಕೆ, ಈಗ ನೀವು ಅವರೇ ಇನ್ಸ್ಪೈರ್ ಅಂತ ಹೇಳಿದ್ರಲ್ಲ, ಆಫ್ ಕೋರ್ಸ್ ಈಗ ಬರುವಂತ ಯಾವುದೇ ಕಲಾವಿದ ದೊಡ್ಡ ದೊಡ್ಡ ಬಜೆಟ್ ಆಗಲಿ, ತುಂಬಾ ದೊಡ್ಡ ಶ್ರೀಮಂತ ಮನತನದಿಂದ ಬರೋದಿಲ್ಲ. ಸೊ ನೀವು ಕೂಡ ಅವರ ಬಂದ ಹಾದಿ ಹಾಗೇನೆ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು, ಅದಲ್ಲದೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಏನ್ ಇನ್ಸ್ಪೈರ್ ಆಗಿದ್ದು? ಇನ್ಸ್ಪೈರ್ ಆಗೋಣಕ್ಕಿಂತ ಅವರು ದರ್ಶನ್ ಸರ್ ಬಂದಿರೋ ಹಾದಿ ಚೆನ್ನಾಗಿದೆ. ಅವ್ರಿಗೆ ತುಂಬಾ ಈಸಿಯಾಗಿ ಯಾವುದೂ ಸಿಗ್ಲಿಲ್ಲ. ಅವ್ರ ಅಪ್ಪ ದೊಡ್ಡ ಕಳನಟನೆ, ಓಕೆ, ಅವ್ರು ತುಂಬಾ ದೊಡ್ಡ ಹೆಸರಿದೆ. ಅಂಥದ್ರಲ್ಲಿ ಇವ್ರಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಲೈಟ್ ಬಾಯಿಂದ ಹಿಡಿದು ಅವ್ರದ್ದು. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಐರಾವತ ಮೂವಿಲಿ ಲೈಟ್ ಬಾಯ್ ಏನೋ ಕೆಲಸ ಮಾಡ್ತಾಯಿದ್ರು, ಅವ್ರು ಹಂಗೆ ಕೂತ್ಕೊಂಡು ನೋಡ್ತಾ ಇದ್ರು. ಅವ್ರು ಹಿಂಗೆ ನೋಡ್ಬಿಟ್ಟು ಸುಮ್ಮನೆ ಹಂಗೆ ತಗ್ಗಾಗ್ಬಿಟ್ರು. ನಾನು ನಿನ್ನೆ ನೈಟು ನೋಡಿದೆ ಆ ವಿಡಿಯೋನ, ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆದರೆ ಅವ್ರು ಬಂದಿರೋ ದಾರಿನ ನೆನ್ಸ್ಕೊಳ್ತಾರೆ, ನೆನ್ಸ್ಕೊಂಡ ಬೇಜಾರಾಗೇ ಆಗುತ್ತೆ. ಮೊದಲು ನಾನು ಹಿಂಗೆ ಮಾಡ್ತಾ ಇದ್ದೆ, ಬಟ್ ನಾನು ಇವಾಗ ಇಲ್ಲಿದ್ದೀನಿ, ಪಾಪ ಅವ್ನು ಅಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ರೊಂದು ಗಾಡ್ ಅವರು ನಂಗೆ ತುಂಬ ಇಷ್ಟ, ಅವ್ರ ಜೊತೆ ಒಂದಾದ್ರೂ ಮೂವಿ ಮಾಡೇ ಮಾಡ್ತೀನಿ, ಸಾಯೋರ್ಗು ಒಂದಿನ ಅದು ಮಾಡೇ ಮಾಡ್ತೀನಿ, ಆರ್ಟಿಸ್ಟ್ ಆಗಿರಲ್ದೆ ಒಂದು ಫೈಟರ್ ಆಗೂ ಮಾಡೇ ಮಾಡ್ತೀನಿ. ಅವ್ರ ಕೈಯಿಂದ ಪಕ್ಕ ಒದಿಸ್ಕೊಂಡು ಇಲ್ಲ ಓಡಿಸ್ಕೊಂಡು ಏನಾದ್ರು ಮಾಡೇ ಮಾಡ್ತೀನಿ. ಹಂಗೆ ತುಂಬಾ ಇಷ್ಟ ಅಪ್ಪ ಮನುಷ್ಯ ನಂಗೆ. ಈಗ ದರ್ಶನ್ ಸರ್ ಹಾದಿ ಸುಗಮವಾಗಿರ್ಲಿಲ್ಲ. ಎಸ್, ನೀವ್ ಹೇಳದಂಗೆ ಅಪ್ಪ ಅವರು ದೊಡ್ಡ ನಟರಾದ್ರು ಕೂಡ ಯೂಶ್ವಲಿ ಆ ದಿನಗಳಲ್ಲಿ ಏನಾಗಿತ್ತು ಅಂದ್ರೆ ಅಪ್ಪ ಅವರ ನಟನೆಯನ್ನ ಎಲ್ಲರೂ ಮೆಚ್ಚಿದ್ರು, ಆದ್ರೆ ಮಕ್ಕಳು ಆ ರೀತಿಯಾಗಿ ಇರ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಡಿ ಬಾಸ್ ಅದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ರಿಯಲಿ ನಮ್ಗೆಲ್ಲ ಅದಕ್ಕೆ ಅವ್ರು ನಮ್ಗೆ ಇನ್ಸ್ಪಿರೇಷನ್. ಅದಕ್ಕೆ ಹೇಳೋದು ಹೋದ್ರು ಅವರು ಟ್ರೈನ್ ಅಪ್ ಆದ್ರು ಅಕಾಡೆಮಿ ಈಸಿಯಾಗಿ ಸಿಗ್ಲಿಲ್ಲ, ಟ್ರೈನ್ ಅಪ್ ಆದ್ರು ಕಷ್ಟಪಟ್ರು, ಊಟಕ್ಕೆ ಕಷ್ಟಪಟ್ರು, ಒಂದು ರ್ಯಾಂಪ್ ಶೋ ರ್ಯಾಂಪ್ ವಾಕಿಗೆಲ್ಲ ಹೋಗ್ತಾ ಇದ್ರು, ಯಾವುದೂ ಆಗ್ಲಿಲ್ಲ. ಬಟ್ ಎಲ್ಲೋ ಒಂದು ಕಲಾ ಇವನಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಬ್ರು ಅಲ್ಲಿ ಯಾರಾದ್ರು ಒಬ್ರು ಗುರುತಿಸ್ತಾರೆ. ಸೊ ಅದು ಗುರುತಿಸಿದ ತಕ್ಷಣ ಅದು ಮೊನ್ನೆ ಹೇಳಿದ್ರು, ಎಲ್ಲರೂ ಅನ್ನ ಆಗ್ತಾ ಇದ್ರು, ಬಟ್ ಕೆಳಗಡೆ ಆಗ್ತಾ ಇದ್ರು, ತಟ್ಟೆ ಅನ್ನೋದು ಒಬ್ರು ಕೊಟ್ಟರು ಅಂತ. ಅದು ನೋಡಿ ತುಂಬಾ ಖುಷಿ ಆಯ್ತು, ಬಟ್ ಸ್ವಲ್ಪ ಬೇಜಾರು ಆಯ್ತು. ಆ ಕಾಲದಲ್ಲಿ ಕಷ್ಟಪಟ್ಟಿರ್ತಾರಲ್ಲ, ಕಷ್ಟಪಟ್ಟ ಮೇಲೆ ಇಷ್ಟೊಂದು ಇವಾಗ ಹೆಂಗಿದೆ ಅವ್ರ ಕ್ರೇಜ್ ಯಾವ ತರ ಇದೆ. ತುಂಬಾ ಆಸೆ ಆಗುತ್ತೆ, ಖುಷಿನಾಗುತ್ತೆ, ನಾವು ಒಬ್ರು ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಗಣೇಶ್ ಅವರ ಲೈಫ್ ಕೂಡ ಅಷ್ಟು ಈಸಿ ಆಗಿರ್ಲಿಲ್ಲ. ಗಣೇಶ್ ಅವರ ಹಾದಿಯಲ್ಲೂ ಕೂಡ ಮುಳ್ಳುಗಳಿದ್ವು, ಕಲ್ಲುಗಳಿದ್ವು. ಹೆಂಗೆ ಯಾವ್ದಾರ ದಾಟ್ಕೊಂಡು ಬಂದ್ರಿ? ಹೆಂಗಿತ್ತು ನಿಮ್ ಜೀವನ? ಮಾಡ್ತಾ ಇದ್ದೀನಿ. ನಂದು 3 ವರ್ಷ ನಾನು ಹೋಮ್ಗಾರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಅಂದ್ರೆ ನಾನು ಯೂನಿಫಾರ್ಮ್ ಹಾಕೋದು ನಮ್ಮ ತಾಯಿ ತುಂಬಾ ಇಷ್ಟ. ಕಾಕಿ ಯೂನಿಫಾರ್ಮ್ ಪೊಲೀಸ್ ಹಾಕ್ಬೇಕಂತ ಇತ್ತು, ಬಟ್ ನನಗೆ ಅಷ್ಟೊಂದು ಅದ್ರ ಮೇಲೆ ಯಾವುದೂ ಇರಲಿಲ್ಲ. ಬಟ್ ಅವ್ರಿಗೋಸ್ಕರ 3 ವರ್ಷ ಹೋಮ್ಗಾರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿ ಅವ್ರಿಗೋಸ್ಕರ 3 ವರ್ಷ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ನಮಗೂ ಅಂತ ಇರುತ್ತಲ್ವಾ, ಇವಾಗ ನಮ್ಗೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಆ ಕೆಲಸ ಮಾಡಬೇಕು, ಅದ್ರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತ. ಸೊ ನನಗೆ
ಅದು ಅಲ್ಲ, ಅದನ್ನು 3 ವರ್ಷ ಆದ್ಮೇಲೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಜೀವನದಲ್ಲಿ ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಏನೊಂದು ಮಾಡ್ಬೇಕು, ಇಲ್ಲ ಹೆಸರು ಮಾಡ್ಬೇಕು, ಇಲ್ಲ ಬೆಳಿಬೇಕು ಅನ್ನೋದು. ಒಂದು ಫಾರಿನ್ ಹೋಗಿ ಕೆಲಸ ಮಾಡೋಣ, ಅಲ್ಲಿ ದುಡ್ಡು ಮಾಡೋಣ, ಇಲ್ಲಿ ಬಂದು ಮನೆ ಏನೊಂದು ಲೆವೆಲ್ ಅಲ್ಲಿ ಇರೋಣ ಅಂತ. ಬಟ್ 2 ಸಲ ಹೋದೆ, ಟ್ರೈ ಮಾಡಿದೆ, ಕುವೈಟಿಗೆಲ್ಲ ಇಂಟರ್ವ್ಯೂ ಎಲ್ಲ ಕೊಟ್ಟೆ, ಮೆಡಿಕಲ್ ಮಾಡಿದೆ, 10,000 ಕೊಟ್ಟೋಯ್ತು. ಆದ್ಮೇಲೆ ಬೇಡ ಇದು ಆಗಲ್ಲ ಅಂತ ಹೇಳ್ಬಿಟ್ಟು 3 ದಿವಸ ಆದ್ಮೇಲೆ ವೀಕೆಂಡ್ ಇದ್ದು ರಮೇಶ್ ದರ್ಶನ್ ಸರ್ ಎಪಿಸೋಡ್ ನೋಡಿದೆ. ಆದರೆ ಹಿಂಗಾಗ್ಬೇಕ ಮನುಷ್ಯ, ಆ ಮನುಷ್ಯನಿಗೆ ಎಲ್ಲ ಇದ್ದು ಆದರೂ ಕಷ್ಟಪಟ್ಟು ಬಂದ, ನಮಗೇನು ಇಲ್ಲ ಪರವಾಗಿಲ್ಲ ನೋಡೋಣ ಟ್ರೈ ಮಾಡೋಣ, ನಾನು ಪ್ರಯತ್ನ ತುಂಬ ಮಾಡ್ತೀನಿ, ಅದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಪ್ರಯತ್ನ ಅನ್ನೋದು ಮಾಡದೇ ಇದ್ರೆ ಹೆಂಗೆ? ಪ್ರಯತ್ನ ಮಾಡಿದ್ರೆ ತಾನೇ ಸಿಗೋಕ್ಕಾಗೋದು. ಪ್ರಯತ್ನನೇ ಮಾಡಿಲ್ಲ ಅಂದರೆ ನನಗೂ ಟೈಮ್ ಬರುತ್ತೆ, ಟೈಮ್ ಬರುತ್ತೆ, ಟೈಮ್ ದೇವ್ರೇ ಬರೋಲ್ಲ, ಟೈಮ್ ಓಡ್ತಾನೆ ಇರುತ್ತೆ, ಬರೋ ಟೈಮ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಬಟ್ ಇವಾಗ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂತ ಹೇಳಿದ್ರೆ ಅನಿಲ್ ಕುಮಾರ್ ಅಂತ ಇದ್ದಾರೆ, ನಮ್ಮದು ಪಂಜಿ ಮಗು 12th ವಾರ್ಡು ಕಾರ್ಪೊರೇಟರ್ ಅವರು. ಆ ದೇವ್ರು ನನಗೆ ಇವಾಗಲೂ ನನಗೆ ಅವರು ನಾನು ಸಾಯೋತರ್ಗೂ ಅದು ಮನುಷ್ಯನ ಮರೆಯಲ್ಲ. ಯಾಕಂದರೆ ನಾನು ಅವ್ರಿಗೆ ಹೇಳಿದೆ, ಅನಿಲ್ ಬ್ರದರ್ ನಾನು ಬಾಯಿ ಅಂತ ಕರಿತೀನಿ, ಬಾಯಿ ನಾನು ಈ ಥರ ಮಾಡ್ಬೇಕಂತ ಇದ್ದೀನಿ, ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ, ಏನು ಮಾಡ್ಬೇಕಂತಿದ್ದೆ ಅಂತ ಹೇಳಿದ್ರು. ಅವರು ತುಳು ಇಂಡಸ್ಟ್ರಿಯಲ್ ಪ್ರೊಡ್ಯೂಸರು, ಆಮೇಲೆ ಇವಾಗ ಕಾರ್ಪೊರೇಟರ್ ಇವಾಗಲೂ ಇದ್ದಾರೆ, ಏನು ಮಾಡ್ಬೇಕಂತಿದ್ದೆ. ಅನಿಲ್ ಬಾಯಿ ನಾನು ತುಳು ಇದಕ್ಕೆ ಮೂವಿ ಮಾಡಬೇಕು, ಮೂವಿ ಇಂಡಸ್ಟ್ರಿಗೆ ಹೋಗಬೇಕು, ಆ್ಯಕ್ಟರ್ ಆಗಬೇಕು ಅನ್ನೋ ತುಂಬ ಆಸೆ ಇದೆ. ಸರಿ ಹೋಗು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಬೇಕಾಗುತ್ತೆ. ಸರಿ ಯಾವುದು ಇವಾಗ ನೋಡ್ಕೊಂಡಿದ್ದೆ? ನಾನು ಈ ಥರ ನವರಸ ನಟನ ಅಕಾಡೆಮಿ ಅಂತ ಇದೆ, ಸೊ ಅದನ್ನು ನೋಡ್ಕೊಂಡಿದ್ದೀನಿ, ಸೊ ಅದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳಿ. ಸರಿ ಎಷ್ಟಾಗುತ್ತೆ ಅಂತ ಹೇಳಿ. ಒಂದು 60,000 ಆಗುತ್ತೆ ಬೈ ಅಂದ್ರೆ. ಹೌದಾ ಸರಿ, ನೀನು ಹೊರಡು, ನಾನು 2 ಡೇಸಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿದ್ದೆ, ಅಲ್ಲಿಗೆ ಹೋಗ್ಬಿಟ್ಟು ಅಕಾಡೆಮಿ ಆಗ್ತಾ ಟ್ರೈನಪ್ ಆಗ್ತಾನೆ, ಹೊರಗಡೆ ಯಾವ್ದಾದ್ರು ಕೆಲಸ ಸಿಕ್ಕರೆ ಕೆಲಸ ಮಾಡಿಕೊಂಡು ಹೆಂಗಾದರೂ ಫೀಸ್ ಕಟ್ಕೊಂಡು ಹೆಂಗಾದ್ರು ಜೀವನ ನಡೆಸ್ಕೊಂಡು ಹೋಗೋಣ ಅಂತ. ಬಟ್ 2 ಡೇಸಲ್ಲಿ ನಾನು ಬೆಂಗಳೂರಿಗೆ ಹೋದೆ, ಎಲ್ಲ ಅಡ್ಮಿಷನ್ ಆಯಿತು. 2 ಡೇಸಲ್ಲಿ ಅನಿಲ್ ಬಾಯಿ ಅವರು 60,000 ಹಾಕಿದರು. ಮನೇಲಿ ಗೊತ್ತಿಲ್ಲ, ಮನೇಲಿ ಅಮ್ಮ ಕೇಳಬೇಕು ಎಲ್ಲಿಗೆ ಹೋಗ್ತಾಯಿದೆ ಅಂದರೆ, ಅಲ್ಲಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಮ್ಮ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ, ಟ್ರೈನಪ್ ಆಗ್ತಿದ್ದೀನಿ ಅಂತ. ಹೌದಾ ಸರಿ ಆಯಿತು ಓಕೆ ಅಂತ ಹೋಗು ಅಂತ ಹೇಳಿದರು. ಒಂದು ವಿಷಯನೂ ಗೊತ್ತಿಲ್ಲ, 6-7 ಮಂತ್ ಒಂದು ಏನು ಹೇಳಲ್ಲ ಅವ್ರಿಗೆ, ಹಿಂಗೆ ಟ್ರೈನಪ್ ಆಗ್ತಾ ಇದ್ದೀನಿ ಅಮ್ಮ ಅಂತ ಹೇಳಿ. ಹೌದಾ ಸರಿ, ಹಿಂಗೆ ನಡೀತಾ ಇದೆ ಕೆಲಸ, ಪರವಾಗಿಲ್ಲ ನಮ್ಗೆ ಚೆನ್ನಾಗಿದೆ ಅಂತ ಹೇಳಿ. ಹಂಗೆ ನವರಾಸನ ಅಕಾಡೆಮಿಗೆ ಹೋದೆ, ಜಾಯಿನ್ ಆದೆ. ಮಾಲು ಶ್ರೀನಿವಾಸ್ ಸರ್ ಅವರು, ಎಸ್ ನಾರಾಯಣ್ ಸರು, ಪ್ರಾಂಶುಪಾಲರು, ಮತ್ತು ಅಲ್ಲಿ ಕಲ್ಸೋಕೆ ಬರೋ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ವಾಲ್ಟರ್ ಡಿಸೋಜ್ ಆಗಿರ್ಬೋದು, ಅಜಯ್ ಶರ್ಮಾ, ಶ್ರೀನಿಧಿ ಮೇಡಮ್ಮು, ಅನಿಲ್ ಅಂಬಾರಿ ಸರು, ಮತ್ತು ಶೈಲಜಾ ಮೇಡಮ್ ಅವರು, ತುಂಬ ಚೆನ್ನಾಗಿ ಕಲಿಸೋರು, ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್, ಒಳ್ಳೆ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಕಲಾವಿದನೇ ಬೇಕಾಗಿರೋ ಏನೇನು ಬೇಕು, ಫೈಟು, ಡ್ಯಾನ್ಸು, ಪ್ರತಿಯೊಂದು ಆ ಇನ್ಸ್ಟಿಟ್ಯೂಷನ್ ಕಲಿಸ್ಕೊಡ್ತಾರೆ. ಸೊ ಆ ಇನ್ಸ್ಟಿಟ್ಯೂಷನ್ನ ನಾನು ಹೊರಗಡೆ ಬಂದೆ.